ಹಾಯ್ ವಿದ್ಯಾರ್ಥಿಗಳೇ ಈ ಹೋ ವಿದ್ಯಾರ್ಥಿಗಳ ಈ ವಿಡಿಯೋ ಬಂದುಬಿಟ್ಟು ಫಸ್ಟ್ ಪಿ ಸಿ ಮತ್ತು ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ ನೀವು ಫೈನಲ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡಬೇಕಾದ್ರೆ ಈ ಮಾಡಲ್ ಪೇಪರ್ ಮತ್ತು ಬ್ಲೂ ಪ್ರಿನ್ ನಿಮಗೆ ಸಾಕಷ್ಟು ಇಂಪಾರ್ಟೆಂಟ್ ಆಹಿತಿ ಆಗುತ್ತೆ ಇದು ಕೂಡ ಎಕ್ಸಾಮಿನೇಷನಲ್ಲಿ ಸಾಕಷ್ಟು ಸ್ಕೋರ್ನ ಮಾಡೋಕ್ಕೆ ಹೇಳ್ಬೇಕಾಗುತ್ತೆ ಅದಕ್ಕೆ ಸ್ಕೋರ್ ದಯವಿಟ್ಟು ಯಾರೋ ವೀಡಿಯೋನ ಸ್ಕಿಪ್ ಮಾಡಬೇಡಿ ವೀಡಿಯೋನ ಫುಲ್ ನೋಡಿ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಮೊದಲನೇ ಬೇರೆ ನಮ್ಮ ಚಾನಲ್ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟೊಂದು ಲೈಕ್ ಮಾಡಿ ಓಕೆ ಮೊದಲೇ ಬಂದ್ಬಿಟ್ಟು ನಿಮ್ಮದು ಪಿ ಯು ಸಿ ಮಾಡಲ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ ಬಗ್ಗೆ ಹೇಗೆ ಡೆವಲಪ್ ಮಾಡ್ಬೋದು ಹೇಗೆ ಟ್ರಿಕ್ಸ್ ಅಂತ ತಿಳಿಸ್ಕೊಡ್ತೀನಿ ನೀವು ಒಂದು ಯಾವುದೋ ಒಂದು ಕ್ರೋಮ್ ಬ್ರೌಸರ್ ಅಥವಾ ಯಾವುದೇ ಬ್ರೌಸರ್ ಹೋಗುತ್ತೆ ಅಲ್ಲೇ ನೀವು ಜಸ್ಟು ಪಿ ಯು ಇ ಅಂತ ಟೈಪ್ ಮಾಡಬೇಕಾಗುತ್ತೆ ಅಂತರ ಈ ಪಿ ಯು ಸಿ ಅಫಿಷಿಯಲ್ ವೆಬ್ಸೈಟ್ ಬಂದ್ಬಿಟ್ಟು ಓಪನ್ ಆಗುತ್ತೆ ಈ ಥರ ಈ ಥರ ನೋಡಿ ಪಿ ಯು ಇಂಟರ್ಫೇಸ್ ಓಪನ್ ಆಗುತ್ತೆ ಜಸ್ಟ್ ಕ್ರೋಮಿಗೆ ಹೋಗಬೇಕಾಗುತ್ತೆ ಎಕ್ಸಾಂಪಲ್ ತೋರಿಸ್ತೀನಿ ಹೋಗಿ ಪಿ ಯು ಇ ಅಂತ ಜಸ್ಟ್ ಟೈಪ್ ಮಾಡಬೇಕಾಗುತ್ತೆ ಅದೊಂದು ಪಿ ಯು ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ವೆಬ್ ಇಂಟರ್ ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ ಶೋ ಇನ್ ಫಿಗರ್ ಇಲ್ಲಿ ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಈ ಥರ ಹೋಮ್ ಡಿಪಾರ್ಟ್ಮೆಂಟ್ ಪಿ ಯು ಅಂತ ಒಂದು ವೆಬ್ಸೈಟ್ ಸ್ಟಾರ್ಟಿಂಗ್ ಫಸ್ಟ್ ಕಾಣೋತರ ಆ ವೆಬ್ಸೈಟ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಏನು ಬಂದ್ಬಿಟ್ಟು ಈ ಥರ ಇಂಟರ್ಫೇಸ್ ನಿಮ್ಮ ಕಂಡು ಬಂದ ಈ ಥರ ಇಂಟರ್ಫೇ ಇಂಟರ್ಫೇಸ್ ಓಪನ್ ಆಗುತ್ತೆ ಇದು ಬಂದ್ಬಿಟ್ಟು ಪಿ ಯು ಸಿ ಕರ್ನಾಟಕ ಪಿ ಯು ಸಿ ಬೋರ್ಡ್ ಪಿ ಅಫಿಷಿಯಲ್ ವೆಬ್ಸೈಟು ನಿಮಗೆ ಏನೇ ನೋಟಿಫಿಕೇಶನ್ ಬಂದ್ಬಿಟ್ಟು ಬಂದರೂ ಇದೇ ವೆಬ್ಸೈಟಲ್ಲಿ ನಿಮಗೆ ಅವೈಲೇಬಲ್ ಇರ್ತದೆ ನೀವು ಜಸ್ಟ್ ಬಂದ್ಬಿಟ್ಟು ನಿಮಗೆ ಕೊಣ ಮೊಣ ಕೃಷ್ಣ ಪೇಪರ್ ಯಾಕೆ ಮಾಡೋದಂದರೆ ನಿಮಗೆ ಅಲ್ಲಿ ಪಿ ಯು ಸಿ ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ಸ್ಟಾರ್ಟಿಂಗೇ ಬಂದ್ಬಿಟ್ಟು ನಾಲ್ಕು ಲೈನ್ಗಳು ಇರ್ತವೆ ಅಲ್ಲಿ ನಿಮಗೆ ಲಾಸ್ಟ್ ಬಂದ್ಬಿಟ್ಟು ಕೋಶ ಪೇಪರ್ ನಿಮಗೆ ಗೊತ್ತಾಗ್ತದೆ ಇಲ್ಲಿ ನೋಡಿ ಸೆಕೆಂಡ್ ಸಿ ಮಾಡಲ್ ಕ್ವೆಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ಅಂತ ಒಂದು ಮಾಡ್ತಾ ಮಾಡ್ತಿದ್ದೆಲ್ಲ ಆ ಟ್ಯಾಪ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಕೂಡ ಆ ಟ್ಯಾಬ್ನ ಕ್ಲಿಕ್ ಮಾಡಿದೆ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಆಗ ನಿಮಗೆ ಸಬ್ಜೆಕ್ಟ್ ಆಪ್ಷನ್ ತೋರಿಸುತ್ತೆ ಕನ್ನಡ ಇಂಗ್ಲೀಷ್ ಹಿಂದಿ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ ಆಪ್ಷನ್ ತರುತ್ತೆ ಫಾರ್ ಎಕ್ಸಾಂಪಲ್ ನಾನು ಯಾವೊಂದು ಸಬ್ಜೆಕ್ಟನ್ನ ಕ್ಲಿಕ್ ಮಾಡ್ತೀನಿ ಮ್ಯಾಥಮೆಟಿಕ್ಸ್ನ ಕ್ಲಿಕ್ ಮಾಡಿದೆ ಈ ಥರ ನಿಮ್ದು ಯಾವ ಪೇಪರ್ ಬೇಕು ಯಾವ ಪೇಪರ್ ಮಾಡಲ್ ಪೇಪರ್ ಬೇಕು ಅದನ್ನು ಕ್ಲಿಕ್ ಮಾಡೋಕ್ಕಾಗುತ್ತೆ ನಂತರ ಥರ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಮಾಡಲ್ ಪೇಪರ್ ಬಂದುಬಿಟ್ಟು ಡೌನ್ಲೋಡ್ ಆಗುತ್ತೆ ಈಸಿಯಾಗಿ ನಿಮಗೆ ಡೌನ್ಲೋಡ್ ಆಗುತ್ತೆ ಇದು ಮಾಡಲ್ ಪೇಪರಿಂದ ಏನು ಉಪಯೋಗ ಇದೆ ಅಂತ ಕೇಳ್ಬೋದು ನೀವು ಹೌದು ನಿಮಗೆ ಎಕ್ಸಾಮ್ ಎಕ್ಸಾಮಿನೇಷನ್ಬಿಟ್ಟು ಈ ಮಾಡಲ್ ಪೇಪರ್ ರೀತಿಯಲ್ಲಿ ಎಕ್ಸಾಮಿನ ಪ್ರಿಪೇರ್ ಮಾಡ್ತಾರೆ ಆ್ಯಸ್ ಟು ಆ್ಯಸ್ ಯೂಸಲ್ಲಿ ಇದೇ ಇದೇ ಬ್ಲೂ ಪ್ರಿಂಟು ಕೂಡ ನಿಮಗೆ ಎಕ್ಸಾಮಿನೇಷನ್ ಇರುತ್ತೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದೇ ಬ್ಲೂ ಪ್ರಿಂಟ್ ಇರೋಕನ್ನ ಎಕ್ಸಾಮಿನೇಷನ್ಗೆ ಸಾಕಷ್ಟು ಎಲ್ಪ್ ಆಗೋದು ಜಾಸ್ತಿ ಇದೆ ಅದಕ್ಕೋಸ್ಕರ ಅವರು ಬ್ಲೂ ಪ್ರಿಂಟ್ ಪ್ರಿಂಟರ್ ಪ್ರಿಂಟ್ನ ಪ್ರಿಪೇರ್ ಮಾಡ್ತಾರೆ ಮತ್ತು ಮಾಡೋ ಪೇಪರ್ನ ಕೂಡ ಅದೇ ರೀತಿಗೆ ಪ್ರಿಪೇರ್ ಮಾಡೋದು ಈ ಥರ ಅದೊಂದು ನಿಮಗೆ ಯಾವ್ದು ಇಡಬೇಕು ಅದನ್ನು ಕ್ಲಿಕ್ ಮಾಡಬೇಕು ನಾನು ಮ್ಯಾಥಮೆಟಿಕ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನಂತರ ಬ್ಲೂ ಡೌನ್ಲೋಡ್ ಆಗಿ ಅಂತ ಬಂದರೆ ನಾನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ ನಂತರ ಬಂದ್ಬಿಟ್ಟು ಅದು ಇಂಟರ್ಫೇಸ್ ಬಂದ್ಬಿಟ್ಟು ಡೌನ್ಲೋಡ್ ಆಗ್ತಾ ಆಗ್ತೈತೆ ನಿಮಗೆ ಕೂಡ ಡೌನ್ಲೋಡ್ ಆಗುತ್ತೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ ನಂತರ ಬಂದ್ಬಿಟ್ಟು ಡೌನ್ಲೋಡ್ ತಕ್ಷಣ ಈ ಥರ ನೀವು ಓಪನ್ ಮಾಡಬೇಕಾಗುತ್ತೆ ಈ ಥರ ಡೌನ್ಲೋಡ್ ಆದರೆ ನಮಗೆ ಈ ಥರ ಪಿ ಟಿ ಎಫ್ ಓಪನ್ ಆಗುತ್ತೆ ನಮಗೆ ಯೂಸಲ್ಲಿ ಕಾಣುತ್ತೆ ನೋಡಿ ಮಾಡೋ ಕ್ಷಣ ಪೇಪರ್ ನಮಗೆ ಟೈಮ್ ಎಷ್ಟು ನಿಮಗೆ ಹಂಡ್ರೆಡ್ ಗೆ ಇಲ್ಲಿ ನೋಡೋ ನೋಡ್ಬೋದು ನಿಮಗೆ ಇಲ್ಲಿ ಬ್ಲೂ ಪ್ರಿಂಟ್ ಹೆಂಗೆ ಅಂತ ನಮಗೆ ಇಲ್ಲಿ ನೋಡಿ ಪಾರ್ಟಿ ಅಂತ ಮೆನ್ಷನ್ ಮಾಡಿದ್ದಾರೆ ಪಾರ್ಟಿಯಲ್ಲಿ ನೀವು ಬಂದುಬಿಟ್ಟು ಆನ್ಸರ್ ಏನು ಟೆನ್ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ ನಮಗೆ ಟೋಟಲ್ ಬಂದುಬಿಟ್ಟು ಲೆವೆನ್ ಫಿಫ್ಟೀನ್ ಅಲ್ಲಿ ನೀವು ಟೆನ್ ಕ್ವಶನ್ಸ್ ಆನ್ಸರ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ನೀವು ಜಸ್ಟ್ ನೋಡ್ಕೋಬೇಕಾಗುತ್ತೆ ಕ್ವಶನ್ಗಳನ್ನ ನೋಡ್ಕೋಬೇಕಾಗುತ್ತೆ ಬಂದ್ಬಿಟ್ಟು ಕ್ವಶನ್ ಬಂದ್ಬಿಟ್ಟು ಯಾವ ಪಾಠದಲ್ಲಿ ಪಾಠದಲ್ಲಿ ಬಂದಿತ್ತು ಅಂದರೆ ವಿಚ್ ಲೆಸನ್ ಯಾವ ಯಾವ ಲೆಸನಲ್ಲಿ ನಿಮ್ಗೆ ಬಂದಿದ್ದೆ ಅಂತೇಳಿ ನೀವು ಚೆಕ್ ಮಾಡಬೇಕಾಗುತ್ತೆ ಒಂದು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ ಯಾವ ಕ್ವಶನ್ ಬಂದಿದೆ ಅಂತ ಅಂತ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ನಿಮಗೆ ಒಂದು ಈಸಿಯಾಗುತ್ತೆ ಎಕ್ಸಾಮಿನೇಷನಲ್ಲಿ ಹತ್ತು ಮಾರ್ಕ್ಸಿಗೆ ಈಜಿದೇ ಬರುತ್ತೆ ನಮಗೆ ಗೊತ್ತಾಗ್ತದೆ ಹದಿನೆ ಕ್ವಶನ್ಸು ಇದು ನಿಮಗೆ ಈಸಿಯಾಗಿ ನೋಟೆಬಲ್ ಆಗ್ತದೆ ಮತ್ತು ಯಾವ್ಯಾವ ಕ್ವಶನ್ ಅಂತ ನೋಡ್ಕೊಂಡು ಹೆಲ್ಪ್ ಆಗುತ್ತೆ ನಂತರ ಪಾರ್ಟ್ ಬಿ ಕೂಡ ಆಸನದಿಂದ ಡೆಸ್ಟ್ ಕೋಚ್ ಟೆನ್ ಕ್ವಶನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲೂ ಕೂಡ ಹೆಚ್ಚು ಹೆಚ್ಚು ಕ್ವಶನ್ ಇರ್ತವೆ ನಿಮಗೆ ಆಪ್ಷನ್ ಇರ್ತವೆ ಅದರಲ್ಲಿ ಹತ್ತು ಆನ್ಸರ್ ಮಾಡಬೇಕಾಗುತ್ತೆ ಇದನ್ನು ಕೂಡ ನೀವು ನೋಟ್ ಯಾವ ಯಾವ್ಯಾವ ಚಾಪ್ಟರ್ಗೆ ಮಾರ್ಕ್ಸ್ನ ಕೇಳಿದಾರೆ ಅಂತ ಪಾರ್ಟ್ ಬಿ ಕೂಡ ಮೆನ್ಷನ್ ಮಾಡೋ ನೋಡ್ಕೋಬೇಕಾಗುತ್ತೆ ಇದು ಕೂಡ ನಿಮಗೆ ಎಕ್ಸಾಮಿಷನ್ಗೆ ಹೆಲ್ಪ್ ಆಗುತ್ತೆ ಮತ್ತು ಪಾರ್ಟ್ ಸಿ ಬಂದುಬಿಟ್ಟು ಮೂರು ಮೂರು ಅಂಕಗಳ ಪ್ರಶ್ನೆ ಇಲ್ಲೂ ಕೂಡ ನಿಮಗೆ ಆಸ್ ಯೂಶಲ್ ಕ್ವಶನ್ಗಳನ್ನು ಮೆನ್ಷನ್ ಮಾಡಿರ್ತಾರೆ ಬಟ್ ನಿಮಗೆ ಯಾವ ಪಟ್ಟದಲ್ಲಿ ಯಾವ ಕ್ವಶನ್ ಕೇಳಿದ್ದಾರೆ ಯಾವ ರೀತಿ ಕೇಳಿದ್ದಾರೆ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಜಸ್ಟ್ ನೋಟನ್ನು ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ಅದೇ ಪಾಠದಲ್ಲಿ ಇದೇ ಟೈಪ್ ಕ್ವಶನ್ಸ್ಗಳು ನಿಮಗೆ ಆರಾಮಾಗಿ ಬರ್ತದೆ ಇದಕ್ಕೋಸ್ಕರ ನಿಮಗೆ ಒಳ ಪೇಪರ್ ಹೆಲ್ಪ್ ಅಂತ ಬಂದು ಒಂದು ಪಾರ್ಟಿ ಬಂದುಬಿಟ್ಟು ಎನಿ ಸಿಕ್ಸ್ ಕ್ವಶನ್ಸ್ ಫೈವ್ ಮಾರ್ಕ್ಸ್ ಸಿಗುತ್ತೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಪಾರ್ಟ್ ಬಿ ಯಾಕಂದರೆ ಹೆಚ್ಚು ಹಕ್ಕುಗಳಿಗೆ ಬರೋ ಕಾರಣ ಈ ಪಾರ್ಟ್ ಪಾರ್ಟ್ ಡಿ ಟೈಮ್ಗೆ ಯಾವ್ಯಾವ ಮೋಡಲ್ ಕ್ವಶನಲ್ಲಿ ಯಾವ್ಯಾವ ಲೆಸನ್ಗಳಲ್ಲಿ ಎಷ್ಟು ಎಷ್ಟೆಷ್ಟು ಮಾರ್ಕ್ಸಿಗೆ ಕೊಟ್ಟಿದ್ದಾರೆ ಯಾವ್ಯಾವ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಯಾವ್ಯಾವ ಲೆಸನ್ ಬಂದರೆ ಇದೆಷ್ಟು ನೋಟನ್ನು ಮಾಡ್ಕೋಬೇಕು ಯಾಕಂದರೆ ಇದೇ ರೀತಿಯವರು ನಿಮ್ಮ ಫೈನಲ್ ಎಕ್ಸಾಮೇಶನ್ನ ಪ್ರಿಪೇರ್ ಮಾಡೋದು ಪಾರ್ಟಿ ತಕ್ಷಣ ನಮಗೆ ಪಾರ್ಟಿ ಬಂದ್ಬಿಟ್ಟು ಹತ್ತು ಅಂಕಗಳ ಕ್ವಶನ್ ಬಂದಿರುತ್ತೆ ಇಲ್ಲಿ ಒಟ್ಟು ಬಂದ್ಬಿಟ್ಟು ಮೂರು ಕ್ವಶನ್ ಇರ್ತದೆ ಮೂರು ಕ್ವಶನಲ್ಲಿ ನಿಮಗೆ ಒಳಗೆ ಪಾರ್ಟಿಯ ಪಾರ್ಟಿ ಬೀರ್ತದೆ ಇಲ್ಲಿ ಕೂಡ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಪಾರ್ಟಿಯಲ್ಲಿ ನೋಟ್ ಮಾಡ್ಕೋಕಾಗುತ್ತೆ ಯಾವ್ಯಾವ ಪಾಠದಲ್ಲಿ ಯಾವ್ಯಾವ ಲೆಸನಲ್ಲಿ ಕ್ವಶನ್ ಕೇಳಿದ್ದಾರೆ ಈ ಮೂರು ಕ್ವಶನ್ ಬಂದ್ಬಿಟ್ಟು ಯಾವ ಲೆಸನ್ನಿಂದ ಬಂದಿದೆ ಯಾವ ಟೈಪ್ ಅಂತ ನೋಟ್ ಮಾಡ್ಕೊಂಡ್ರೆ ನಿಮಗೆ ಆರಾಮಾಗಿ ನಿಮಗೆ ಫೈನಲ್ ಎಕ್ಸ್ಫರ್ಮೇಷನ್ನ ಪೇಸ್ ಮಾಡ್ಬೋದು ಇದು ಇವತ್ತಿನ ವಿಡಿಯೋ ಜಸ್ಟ್ ಪಿ ವೆಬ್ ಪಿ ಯು ಸಿ ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮ್ಮ ಪೇಪರ್ ಡೌನ್ಲೋಡ್ ಮಾಡಿ ಮಾಡೋಪೇಪರ್ನ ಅನಾಲಿಸ್ ಮಾಡ್ಕೊಳ್ಳಿ ಯಾವ ಪಾಠದಿಂದ ಯಾವ ಕ್ವಶನ್ ಬಂದಿದೆ ನಾವು ಯಾವ ಥರ ರೆಡಿ ಮಾಡಬೇಕು ಎಷ್ಟು ಅಂಕಗಳಿಗೆ ಬಂದಿದೆ ಅಂತ ಹೇಳಿ ಪಿ ಯು ಸಿ ಬೋಡವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈಗ ನಿಮಗೆ ಬ್ಲೂ ಪ್ರಿಂಟ್ ಗೊತ್ತಾಗ್ತು ಮಳೆ ಪೇಪರ್ ಡೌನ್ಲೋಡ್ ಮಾಡೋದು ಗೊತ್ತಾಗ್ತೀನಿ ಇದು ಇವತ್ತಿನ ಅಪ್ಡೇಟ್ಸು ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ ಸಿಗಣ್ಣ ಮುಂದಿನ ನೋಡಿದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ ಸಿಗಣ್ಣ ಮುಂದಿನಲ್ಲಿ